ಇನ್ನು ಧಾರವಾಡದ ಪ್ರವೇಶಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಅನುಮತಿ ಸಿಕ್ಕಿಲ್ಲ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಅನುಮತಿಯನ್ನ ನಿರಾಕರಿಸಿದೆ ಧಾರವಾಡ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಒಂದ್ ಕಡೆ ನಿರ್ಬಂಧವನ್ನ ಹೇರಿತ್ತು ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ನಿರ್ಬಂಧದ ನಡುವೆಯೂ ಟಿಕೆಟ್ ಅನ್ನ ಯಾಕೆ ಕೊಡ್ತು ಅನ್ನೋ ಒಂದು ಚಾಟಿಯನ್ನ ಇದೀಗ ಹೈಕೋರ್ಟ್ ಪ್ರಶ್ನೆ ಮುಖಾಂತರ ಕೇಳಿದೆ ಧಾರವಾಡ ಪ್ರವೇಶಕ್ಕೆ ಈಗಾಗಲೇ ಒಂದು ಕಡೆ ಸುಪ್ರೀಂ ಕೋರ್ಟ್ ವಿನಯ್ ಅವರಿಗೆ ನಿರ್ಬಂಧವನ್ನ ಹೇಳಿದೆ ಆ ನಿರ್ಬಂಧ ಇದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಯಾವ ರೀತಿಯಾಗಿ ವಿನಯ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು ಇವಾಗ ಧಾರವಾಡಕ್ಕೆ ಹೋಗೋದಕ್ಕೆ ಯಾಕೆ ಅನುಮತಿಯನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಪರ ವಕೀಲರಿಗೆ ಹೈಕೋರ್ಟ್ ಇವತ್ತು ಪ್ರಶ್ನೆಯ ಮೂಲಕ ಚಾಟಿಯನ್ನ ಬೀಸದೆ ಸೊ ಇಲ್ಲಿ ಯೋಗೇಶ್ ಗೌಡ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ವಿನಯ್ ಅವರು ಆ ಹಿನ್ನೆಲೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲೆಕ್ಷನ್ಗೂ ಕೂಡ ಅವರ ಹೆಸರು ಗೆ ಈಗಾಗಲೇ ಅವರ ಧರ್ಮಪತ್ನಿ ಹೋಗಿ ನಿನ್ನೆ ನಾಮಿನೇಷನ್ ಅನ್ನು ಕೂಡ ಫೈಲ್ ಬಂದ್ರು ಹಾಗಾಗಿ ಐವತ್ತು ದಿನಗಳವರೆಗೂ ಕೂಡ ಪರ್ಮಿಷನ್ ಅನ್ನ ಕೊಡಿ ಧಾರವಾಡ ಜಿಲ್ಲೆಗೆ ಹೋಗ್ಲಿಕ್ಕೆ ಚುನಾವಣೆ ಮುಗಿಯೋ ತನಕ ಒಂದು ಪರ್ಮಿಷನ್ ಕೊಟ್ಟಿದ್ರು ಕೋರಿದ್ರು ಅರ್ಜಿಯನ್ನು ಹಾಕಿದ್ರು ಸೊ ಆ ಅರ್ಜಿಯನ್ನು ಹೈಕೋರ್ಟ್ ಕೂಡ ತಿರಸ್ಕಾರಗೊಳಿಸಿದ ಪನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಡೆಸ್ಕ್ ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಸೊ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಕೂಡ ನಿರಾಕರಣೆಯನ್ನ ವಿಧಿಸಿದೆ ಇಲ್ಲಿ ಸೊ ಏನಾಗಬಹುದು ಅಂತ ಅನ್ನಿಸ್ತಾ ಇದೆ ಯಾವ ರೀತಿಯಾಗಿ ಬೆಳವಣಿಗೆಗಳಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಇವತ್ತು ಶ್ರುತಿ ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡನ ಹತ್ಯೆ ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ಬಂಧನ ಮಾಡಿದ್ರು ಬಂಧನ ಮಾಡಿದ್ದಾದಂಥ ಬಳಿಕ ಸುಪ್ರೀಂ ಕೋರ್ಟ್ನಿಂದ ಅವರು ಜಾಮೀನನ್ನು ಕೂಡ ಪಡ್ಕೊಂಡಿದ್ರು ಜೊತೆಗೆ ಜಾಮೀನು ಕೊಟ್ಟಂತಹ ವೇಳೆಯಲ್ಲಿ ಒಂದಷ್ಟು ಷರತ್ತುಗಳನ್ನು ಸುಪ್ರೀಂ ಕೋರ್ಟ್ ಅವತ್ತು ವಿಧಿಸಿತ್ತು ಅದರಲ್ಲಿ ಏನು ಅಂತಂದ್ರೆ ಈ ಒಂದು ಪ್ರಕರಣ ಮುಕ್ತಾಯ ಆಗುವವರೆಗೂ ಕೂಡ ಅಷ್ಟೇ ಧಾರವಾಡಕ್ಕೆ ಇವರು ಎಂಟ್ರಿ ಕೊಡಬಾರದು ಅನ್ನೋದನ್ನು ಕೂಡ ಪ್ರಮುಖವಾಗಿ ಒಂದು ಷರತ್ನಲ್ಲಿ ಉಲ್ಲೇಖವನ್ನ ಮಾಡಿದ್ರು ಅದರಂತೆ ಈ ಬಾರಿ ಕೂಡ ಅಷ್ಟೇ ಧಾರವಾಡದಿಂದ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ಪರವಾಗಿ ಸ್ಪರ್ಧೆಯನ್ನು ಮಾಡ್ತಿದ್ರೆ ಈ ಒಂದು ಕಾರಣಕ್ಕೋಸ್ಕರ ಧಾರವಾಡಕ್ಕೆ ಹೋಗೋಕೆ ಒಂದು ಅನುಮತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಇವರು ಮೊದಲನೇದಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಈ ಒಂದು ಅರ್ಜಿಯ ಸಂದರ್ಭದಲ್ಲಿ ಅವರು ಇನ್ನೊಂದಷ್ಟು ಮೆನ್ಷನ್ ಮಾಡಿದ್ದೇನು ಅಂತಂದ್ರೆ ಪ್ರಚಾರವನ್ನ ಮಾಡುವಂತಹ ಒಂದು ನಿಮಿತ್ತವಾಗಿ ನಾನು ಧಾರವಾಡಕ್ಕೆ ಹೋಗಬೇಕು ಅಲ್ಲಿ ಎಲೆಕ್ಷನ್ಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನೋ ಅಂತ ಒಂದಷ್ಟು ಮನವಿಗಳನ್ನು ಕೂಡ ಅಷ್ಟೇ ಅವರ ಪರ ವಕೀಲರಿಂದ ಹೇಳ್ಕೊಂಡಿದ್ರು ಆದ್ರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ಅಷ್ಟೇ ಈ ಒಂದು ಅರ್ಜಿಯನ್ನ ವಜಾ ಮಾಡುತ್ತೆ ವಜಾ ಆದಂತಹ ಬಳಿಕ ಈಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಹೈಕೋರ್ಟ್ನಲ್ಲಿಯೂ ಕೂಡ ಅಷ್ಟೇ ಕನಿಷ್ಠ ಐವತ್ತು ದಿನಗಳಾದರೂ ಕೂಡ ಅಷ್ಟೇ ಅಲ್ಲಿಗೆ ಹೋಗಿ ಪ್ರಚಾರವನ್ನು ಮಾಡುವಂತ ನಿಟ್ಟಲ್ಲಿ ಒಂದು ಪರ್ಮಿಷನ್ ಅನ್ನ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಇವತ್ತು ಒಂದು ವಾದ ಮತ್ತು ಪ್ರತಿವಾದ ಕೂಡ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ನ ಜಡ್ಜ್ ಕೂಡ ಅಷ್ಟೇ ಒಂದಷ್ಟು ಪ್ರಶ್ನೆಗಳನ್ನ ಈ ಒಂದು ವಿನಯ್ ಕುಲಕರ್ಣಿ ಅವರ ಪರ ವಕೀಲರ ಕೇಳ್ತಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಧಾರವಾಡಕ್ಕೆ ಹೋಗಬಾರ್ದು ಅಂತ ನಿರಾಕರಣೆಯನ್ನ ಮಾಡಿದ್ದು ಹೈ ಹೈಕಮಾಂಡ್ ಯಾವ ರೀತಿಯಾಗಿ ಅವ್ರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ತು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಅಷ್ಟೇ ಅವರ ಪರ ವಕೀಲರ ಕೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಈಗಾಗಲೇ ಟಿಕೆಟ್ ಅನ್ನ ಕೊಟ್ಟಿದೆ ಈ ಒಂದು ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಪ್ರಚಾರಕ್ಕೆ ಹೋಗಿ ಬರೋದಕ್ಕಾದ್ರೂ ಅನುಮತಿಯನ್ನ ಕೊಡಿ ಅನ್ನುವಂಥ ಒಂದು ಮನವಿಯನ್ನ ಮಾಡ್ತಾರೆ ಆದರೆ ಅವರು ಸಲ್ಲಿಕೆ ಮಾಡಿದಂತ ಎರಡು ಅರ್ಜಿಗಳನ್ನ ಸದ್ಯಕ್ಕೀಗ ಹೈಕೋರ್ಟ್ ವಜಾ ಮಾಡಿರುವಂಥದ್ದು ವಜಾ ಮಾಡಿಬಿಟ್ಟು ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟ್ ಏನೊಂದು ಆರ್ಡರ್ ಮಾಡಿದೆ ಆ ಒಂದು ಅಂತ ಇರಬೇಕು ಅವ್ರು ಯಾವುದೇ ಕಾರಣಕ್ಕೂ ಧಾರವಾಡ ಜಿಲ್ಲೆಗೆ ಹೋಗುವ ಹಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಇವತ್ತು ಹೈಕೋರ್ಟ್ ಕೂಡಷ್ಟೇ ಆರ್ಡರ್ಸ್ ನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು ಶ್ರುತಿ ಓಕೆ ಥ್ಯಾಂಕ್ ಯು ಕಂಪ್ಲೀಟ್ ಮಾಹಿತಿಗಾಗಿ